ಇನ್ನು ಕಾರನ್ನ ಕಳ್ಕೊಂಡಿರುವಂತಹ ಮಾಲೀಕರಿಗೆ ವಿಮೆ ಖಂಡಿತ ಸಿಗಲಿದೆ. ನಿಮ್ಮ ಕಾರಿಗೆ ನೀವು ವಿಮೆ ಮಾಡಿಸಿದ್ದೆ ಆದ್ರೆ ಹಣ ಕೂಡ ಸಿಗತ್ತೆ. ಕಾರನ್ನ ಕಳ್ಕೊಂಡವರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಕೆಲವೇ ದಿನಗಳ ಹಿಂದೆ ಕಾರ್ ತಗೊಂಡವರು ಇದ್ದಾರೆ, ಹಲವು ವರ್ಷಗಳ ಹಿಂದೆ ಕಾರ್ ತಗೊಂಡವರು ಇದ್ರು ಕೂಡ ಒಂದಷ್ಟು ಎಮೋಷನ್ಸ್ ಅವರಿಗೂ ಇರುತ್ತೆ. ಆದ್ರೆ ಫೈನಲಿ ಎಲ್ಲರೂ ಕೂಡ ಅನ್ನೋದು ಕಾರಿಗೊಂದಷ್ಟು ಹಣವನ್ನ ಹಾಕಿರ್ತೀವಿ, ಅದರ ವಿಮೆ ನಮಗೆ ಸಿಗತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಆದ್ರೆ ಕಾರನ್ನ ಕಳ್ಕೊಂಡ ಮಾಲೀಕರಿಗೆ ಖಂಡಿತವಾಗ್ಲೂ ವಿಮೆ ಸಿಗತ್ತೆ. ನಿಮ್ಮ ಕಾರಿಗೆ ವಿಮೆ ಮಾಡಿಸಿದ್ರೆ ನಿಮಗೆ ಹಣ ಖಂಡಿತವಾಗ್ಲೂ ಸಿಗತ್ತೆ. ಮಾಲೀಕರಿಂದ ದಾಖಲೆಗಳನ್ನ ಸಂಗ್ರಹಿಸ್ತಾ ಇವೆ ವಿಮೆ ಕಂಪನಿಗಳು. ಸ್ಥಳದಲ್ಲೇ ಈ ಕಾರ್ಯ ನಡೀತಾ ಇದೆ, ಸ್ಥಳದಲ್ಲೇ ವಿಮೆ ಕ್ಲಿಯರೆನ್ಸ್ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕಾರಿನ ಮಾಲೀಕರಿಂದ ದಾಖಲೆಗಳನ್ನ ಸಂಗ್ರಹಿಸಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಮೆ ಕಂಪನಿಗಳ ಸಿಬ್ಬಂದಿ ಜೊತೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ವಿಮೆ ಕಂಪನಿಯ ಅಧಿಕಾರಿಗಳು ನೋಡೋಣ ಬನ್ನಿ. ಏರ್ ಶೋ ಬಳಿ ನಡೆದಂತ ಅಗ್ನಿ ಅವಘಡದಲ್ಲಿ 350ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರಕಲಾಗಿರುವಂಥದ್ದು, ಬಹಳಷ್ಟು ಒಂದು ಪೋಷಕರು ನೋವಿನಿರುವಂಥದ್ದು. ಯಾಕೆಂತಂದ್ರೆ ಒಂದಲ್ಲ ಎರಡಲ್ಲ 350 ಕಾರುಗಳು ಸುಟ್ಟು ಭಸ್ಮ ಆಗಿರತಕ್ಕಂಥದ್ದು. ಈ ವೇಳೆ ಈಗಾಗಲೇ ಪೋಷಕರ ನೋವು ಕೂಡ ಬಹಳಷ್ಟು ಒಂದು ಮುಗಿಲು ಮುಟ್ಟಿರುವುದು. ಯಾವ ರೀತಿ ನಮ್ಮ ಕಾರಿನ ಒಂದು ಇನ್ಶೂರೆನ್ಸನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನತಕ್ಕಂಥ ಒಂದು ಗೊಂದಲದಲ್ಲಿ ಇರುವಂಥದ್ದು. ಈ ಸಂಬಂಧ ಈಗಾಗಲೇ ಬಹಳಷ್ಟು ಒಂದು ಇನ್ಶೂರೆನ್ಸ್ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳು ಈಗಾಗಲೇ ಘಟನೆಯ ಸ್ಥಳಕ್ಕೆ ಬಂದು ಈಗಾಗಲೇ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಗ್ರಾಹಕರಿಗೆ ಕೊಡ್ತಿರುವಂತ ನೋಡ್ತಿರ್ಬೋದು. ಇದು ದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್, ಇದು ಒಂದು ಗೌರ್ಮೆಂಟ್ ಕಂಪನಿ. ಇದು ಇಲ್ಲಿಗೆ ಬಂದು ತಕ್ಷಣ ಯಾವಾಗ ಘಟನೆ ನಡೀತು, ಸೊ ಆ ವೇಳೆ ಖುದ್ದು ಒಂದು ಸ್ಪಾಟ್ಗೆ ಬಂದು ಇಲ್ಲಿ ಬಹಳಷ್ಟು ಒಂದು ಕಾರು ಕಳೆದುಕೊಂಡಂಥ ಒಂದು 300ಕ್ಕೂ ಹೆಚ್ಚು ಮಾಲೀಕರು ಒಂದು ಗೊಂದಲದಲ್ಲಿರುವಂಥದ್ದು. ಯಾಕೆಂದರೆ ಯಾವ ರೀತಿ ಇನ್ಶೂರೆನ್ಸನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿರುವಂಥದ್ದು. ಸೊ ಆ ಗೊಂದಲದಲ್ಲಿರುವಂಥ ಒಂದು ಮಾಲೀಕರಿಗೆ ಒಂದು ಮಾಹಿತಿಯನ್ನು ಕೊಡ್ತಿರುವಂಥದ್ದು, ಅಂದರೆ ಯಾವ ರೀತಿ ಇನ್ಶೂರೆನ್ಸನ್ನು ಕ್ಲಿಯರ್ ಮಾಡ್ಕೋಬೇಕು, ಕಾರು ಯಾವ ರೀತಿ ಕಂಪ್ನಿಗೆ ಸೇರಿದ್ದು, ಯಾವ ಕಂಪ್ನಿಯಿಂದ ಒಂದು ಪರಿಹಾರ ಸಿಗುತ್ತೆ, ಈ ಎಲ್ಲ ಮಾಹಿತಿಗಳನ್ನ ಈಗಾಗಲೇ ಇನ್ಶೂರೆನ್ಸ್ ಮಾಲೀಕರು ಈಗಾಗಲೇ ಆ ಒಂದು ಕಂಪನಿಯ ಒಂದು ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್ ಹೇಳಿ, ಈಗಾಗಲೇ ಒಂದು ಖುದ್ದು ನೀವೊಂದು ಸ್ಪಾಟ್ಗೆ ವಿಸಿಟ್ ನೀಡಿ ಒಂದು ರೀತಿ ಭಾಳಷ್ಟು ಜನ ಗೊಂದಲದಲ್ಲಿದ್ದಾರೆ ಅಂಥವ್ರು ಮಾಹಿತಿ ಕೊಡ್ತಾರೆ. ಯಾವ ರೀತಿ ಒಂದು ನಿಮ್ಮ ಕಂಪ್ನಿ ಇಲ್ಲಿ ಸೇವೆಯನ್ನು ಕೊಡ್ತಿದೆ? ಇನ್ ದಿಸ್ ಇನ್ಸಿಡೆಂಟ್ ವಾಟ್ ಎವರ್ ಅವರ್ ವೆಹಿಕಲ್ಸ್ ಆರ್ ಎಫೆಕ್ಟೆಡ್, ಸೊ ವಿ ಆರ್ ಗೋಯಿಂಗ್ ಟು ಸೆಟಲ್ ಆಲ್ ದೀಸ್ ಕ್ಲೈಮ್ಸ್ ಇನ್ 3 to 4 weeks ಟೈಮ್. ಓನ್ಲಿ ಥಿಂಗ್ ಈಸ್ ದೇ ಹ್ಯಾವ್ ಟು ಶೋ ದ ವೆಹಿಕಲ್, ಅವರ್ ಸರ್ವೇಯರ್ಸ್ ಆರ್ ದೇರ್, ವಿ ಆರ್ ಅಪಾಯಿಂಟಿಂಗ್ ದಿ ಸರ್ವೇಯರ್ಸ್, ಸೊ ದೇ ವಿಲ್ ಇನ್ಸ್ಪೆಕ್ಟ್ ದ ವೆಹಿಕಲ್ ಆ್ಯಂಡ್ ಟೇಕ್ ದ ಇಟ್ ಇಸ್ ಆಲ್ಮೋಸ್ಟ್ ಟೋಟಲ್ ಲಾಸ್. ಓಕೆ, ಸೊ ಕ್ವಿಕ್ಲಿ ವಿಲ್ ಇಶ್ಯೂ ದ ಕ್ಲೈಮ್ ಫಾರ್ಮ್, ವಿ ಆರ್ ಫಾರ್ಮಿಂಗ್ ದ ಹೆಲ್ಪ್ ಡೆಸ್ಕ್. ಸೊ ಒನ್ಸ್ ದಿಸ್ ಫಾರ್ಮಾಲಿಟಿಸ್ ಓವರ್ ಹಿಯರ್ ಯು ಹ್ಯಾವ್ ಟು ಗಿವ್ ಸರ್ಟಿಫಿಕೇಟ್ ದಟ್ ವೆಹಿಕಲ್ ಹ್ಯಾಸ್ ಕಮ್ ಹಿಯರ್ ಆ್ಯಂಡ್ ಗಟ್ಟೆಡ್ ಇನ್ ದ ದಿಸ್ ಇನ್ಸಿಡೆಂಟ್. ಒಂದು ಅಧಿಕಾರಿ ಚಿರಂಜೀವಿ ರೆಡ್ಡಿ ಅವರು ಹೇಳ್ತಕ್ಕಂಥ ಮತ್ತು ಇನ್ನೊಬ್ಬರು ಅಧಿಕಾರಿ ನಮ್ಮ ಜೊತೆ ಇದ್ದಾರೆ ಬನ್ನಿ. ಸರಿ ಹೇಳಿ, ಭಾಳಷ್ಟು ಜನ ಗೊಂದಲದಲ್ಲಿದ್ದಾರೆ, ಅಂಥವ್ರಿಗೆ ಯಾವ ರೀತಿ ಒಂದು ಮಾಹಿತಿನ ಕೊಡ್ತಾ ಇದ್ದೀರಾ? ಅಲ್ಲ, ಯಾರು ಏನು ಗೊಂದಲ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಇನ್ಶೂರೆನ್ಸ್ ಪಾಲಿಸಿ ನೀವು ಮಾಡಿದರೆ ಇನ್ಶೂರೆನ್ಸ್ ಪಾಲಿಸಿ ಕಾಪಿಗಳನ್ನ ಇಟ್ಕೊಳ್ಳಿರಿ. ನಮ್ಮ ಜೊತೆಗೆ ನಮ್ಮ ಸರ್ವೇಸ್ ತಂಡನೂ ಬಂದಿದೆ, ಅವರು 6-7 ಸರ್ವೇಸ್ಗಳು ನಮ್ಮ ಜೊತೇಲಿ ಇದ್ದಾರೆ. ಸರ್ವೇಗಳೆಲ್ಲ ಫೋಟೋಸ್ ತೆಗಿತಾರೆ. ನಾವು ನಮ್ಮ ನ್ಯೂ ಇಂಡಿಯನ್ಸ್ ಇನ್ಶೂರೆನ್ಸ್ ಕಂಪನಿಯಿಂದ ಒಂದು ಕ್ಯಾಂಪ್ ಕೂಡ ಮಾಡ್ತೀವಿ. ಅವರಿಗೆ ಬೇಕಾದ ಮಾಹಿತಿಗಳನ್ನ ಪರ್ಸನಲಾಗಿ ನಾವು ತಿಳುವಳಿಕೆ ಪಡಿಸ್ತೀವಿ. ಅವರ ವೆಹಿಕಲ್ ಕ್ಲೈಮ್ಸ್ ಎಲ್ಲ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗಿದ್ದಾಗ ಆ ಪಾರ್ಕಿಂಗ್ ಪ್ರೂಫ್, ಆ ವೆಹಿಕಲ್ ನಂಬರ್ ಏನಾದ್ರು ಇದ್ಬಿಟ್ಟು ಮತ್ತು ಫೋಟೋಸ್ಗಳು ನಾವು ತಗೋತೀವಿ. ಪಾಲಿಸಿ ಕಾಪಿಗಳು ಆಮೇಲೆ ಯಾವ್ಯಾವ ವಿಮೆ ಕಂಪನಿನಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಮಾಡಿದ್ದಾರೋ ಆ ಇದಕ್ಕೆ ಕೊಟ್ಟರೆ ನಾವು ಅದು ಮಾಡಿಕೊಂಡು ಅವರಿಗೆ ಕ್ಲೈಮ್, ನಾವು ಅವ್ರಿಗೆ ಆ ಕಂಪನಿ ಇದ್ದಾಗ 4 ವಾರ ಒಳಗಡೆ ಕ್ಲೈಮ್ ಸೆಟಲ್ಮೆಂಟ್ ಮಾಡ್ತೀವಿ. ಮಾಡಿರ್ತಾರೆ. ಸೊ ಪಾರ್ಕಿಂಗ್ ಸಂಬಂಧಪಟ್ಟಂತೆ ಏನೇನು ದಾಖಲೆಗಳಿರಬೇಕು ಅವರಿಗೆ? ಪಾರ್ಕಿಂಗ್ ಒಳಗಡೆ ಬಿಟ್ಟಿರ್ತಾರಲ್ಲ ವೆಹಿಕಲ್ ನಂಬರ್ಗೆ, ಅವ್ರು ಎಂಟ್ರಿ ಮಾಡಿರ್ತಾರೆ ಏರ್ ಶೋಗೆ ಬಂದಿರೋದೆ ಅಂತ. ಸೊ ಅದನ್ನೇ ಮೇನ್ ಎವಿಡೆನ್ಸಸ್, ಯಾಕಂದರೆ ಅಲ್ಲಿ ಗಾಡಿ ಬಂದಿರೋದೆ ಅಂತ, ಅದು ಪ್ಲಸ್ ಇನ್ಶೂರೆನ್ಸ್ ಕವರೇಜ್ ಅವ್ರದ್ದು ಅಂತ. ಸೊ ಇದು ಇನ್ಶೂರೆನ್ಸ್ ಕಂಪನಿಯ ಅಧಿಕಾರಿಗಳು ಹೇಳತಕ್ಕಂಥ ಒಂದು ಮತ್ತು, ಯಾರು ಕೂಡ ಕಾರ್ ಕಳೆದುಕೊಂಡಿದ್ರು, ಕಾರ್ ಯಾರು ಸುಟ್ಟೋಗಿದೆ ಅಂತ ಮಾಲೀಕರು ಯಾರು ಕೂಡ ಗೊಂದಲಕ್ಕೆ ಈಡಾಗಬೇಡಿ. ಯಾಕೆಂತಂದ್ರೆ ಇನ್ಶೂರೆನ್ಸ್ ಮಾಡಿದರೆ ಅದನ್ನು ಕ್ಲಿಯರ್ ಮಾಡತಕ್ಕಂಥ ಒಂದು ಜವಾಬ್ದಾರಿ ನಂದು. ಆ ಸಂಬಂಧಪಟ್ಟಂಥ ಭಾಳಷ್ಟು ಒಂದು ಮಾಹಿತಿಯನ್ನು ಕೂಡ ನಾವು ಕೊಡ್ತೀವಿ. ಅಂದರೆ ಸಂಬಂಧಪಟ್ಟಂಥ ಒಂದು ದಾಖಲಾತಿಗಳಿದ್ರೆ ನಿಮ್ಮ ಇನ್ಶೂರೆನ್ಸ್ ಕ್ಲಿಯರ್ ಆಗುತ್ತೆ, ಯಾವುದೇ ರೀತಿ ಧೈರ್ಯ ಗುಂದಬೇಡಿ ಅಂತಕ್ಕಂಥ ಒಂದು ಮಾತನ್ನು ಕಂಪ್ನಿ ಅಧಿಕಾರಿಗಳು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ತಿಮ್ಮೇಗೌಡ, ಕರಿಂಬೀರೋ, ಸುವರ್ಣ ನ್ಯೂಸ್.